estando en forma que tiene que estar ahí, que Dase. Yo la quiero tres, yang berucap paling lokal Mukandra. ಆಯುಷ್ಮಾನ್ ಭವ ಚಿತ್ರತಂಡಕ್ಕೆ ಶುಭವನ್ನ ತರಲಿ ಅಂತ ಆಶಿಸ್ತೀನಿ.
ಮಹಾತ್ಮೆ ತುಂಬಿದ ಧನ್ಯವಾದಗಳು ಅವಧೂತರಾದಂತಹ ಅರ್ಜುನ್ ಗುರುಜಿ ಅವರಿಗೆ, ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ, ಸುಬ್ರಹ್ಮಣ್ಯಂ ಸರ್ಗೆ, ದ್ವಾರಕೀಶ್ ಸರ್, ಅಂಬುಜಾ ಮ್ಯಾಡಮ್, ಶೈಲಜಾ ಮ್ಯಾಡಮ್, ಹಾಗೆ ಬಹಳ ಪ್ರಿಯ ಪಕ್ಕದಲ್ಲಿ ಗುರು ಸರ್ ಇದ್ರೆ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನೀವು ಬನ್ನಿ ವೇದಿಕೆ ಮೇಲೆ. ಶ್ರೀ ಗುರು ಕಿರಣ್ ಅವರು ಬರಬೇಕು. 100 ಡೇಸ್ ನ ಈ ಸಂಭ್ರಮದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅವರೇ ಬರ್ತಾರೆ. ದ್ವಾರಕೀಶ್ ಸರ್ ಅವರ ಫೇಮಸ್ ಸಿನಿಮಾ ಗುರು ಶಿಷ್ಯವಿನ ಅಂಕ ಬರ್ತಾ ಇದೆ ನನ್ಗೆ ಅವ್ರ ಜೋಡಿ ನೋಡಿ. ಜೊತೆಗೆ ಗುರು ಅವರಿಗೆ ಅವಕಾಶ ಕೊಟ್ಟಂತ ಉಪೇಂದ್ರ ಅವರು ಬಂದ್ರೆ ಬ್ಯೂಟಿಫುಲ್ ಕಾಂಬಿನೇಷನ್ ಟು ಸಿ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನಾನು ದ್ವಾರಕೀಶ್ ಅಣ್ಣ ಅವರಿಗೆ ಅಭಿನಂದನೆ ಹೇಳ್ತೀನಿ. ಯಾಕಂತಂದ್ರೆ ಆಪ್ತ ಮಿತ್ರ ಅಲ್ಲಿಂದ ಗುರು ಅವ್ರನ್ನ ಕೈ ಬಿಟ್ಟಿಲ್ಲ. ಆಪ್ತರಕ್ಷಕ ಇವಾಗ ಆಯುಷ್ಮಾನ್ ಭವ. ಜೊತೆಗೆ ಅವರು 50 ವರ್ಷ ಆಗಿರೋದ ನಂಬಕ್ಕೆ ಆಗಲ್ಲ. ಅದು ಇನ್ನೊಂದು ವಿಸ್ಮಯ, ಜೊತೆಗೆ ಸಂತೋಷದ ವಿಚಾರ. ದ್ವಾರಕೀಶ್ ಅಣ್ಣ ಇನ್ನು 20 ವರ್ಷದ ಉತ್ಸಾಹ ಅವರಲ್ಲಿದೆ, ಹಾಗೆಯೇ ಬೆಳೀತಾ ಹೋಗಲಿ. ಆಮೇಲೆ 52 ಚಿತ್ರಗಳಾಗಿದ್ದು ಅದು ಒಂದು ದೊಡ್ಡ ವಿಶೇಷವಾದ ಒಂದು ಸಂಸ್ಥೆ ಅಲ್ಲ ಇದು ಕಡೆ ಸಿನಿಮಾ. ಆ್ಯಕ್ಚುಲಿ ಗುರು ಬಗ್ಗೆ ನಾನು ಹೇಳಬೇಕಾದ್ದು, ನನಗಿಂತ ಮೊದಲೇ ಅವರು ಮ್ಯೂಸಿಕ್ ಮಾಡಿದರು, ಸಂಗೀತ ನಿರ್ದೇಶಕ ಆಗೋಗಿದ್ರು ಅವರು. ಆದರೆ ಅವರ ಒಂದು ಸಂಕೋಚ ಪ್ರವೃತ್ತಿ ಇತ್ತು ಅವರಿಗೆ, ಒಂಥರ ಈ ಹನುಮಂತನ ಸ್ವಭಾವ. ಅವರ ಶಕ್ತಿಯನ್ನು ಹನುಮಂತನಿಗೆ ಅವನ ಶಕ್ತಿ ಯಾರಿಗೂ ಅವನಿಗಿನ್ನ ಕಾನ್ಫಿಡೆನ್ಸ್ ಇರಲಿಲ್ಲ. ಬೇರೆಯವ್ರು ಹೇಳಬೇಕು ನೀನು ಹಂಗೆ ಮಾಡ್ತಿ ಹಿಂಗೆ ಮಾಡ್ತಿ ಅಂತ. ಹಾಗೆಯೇ ಗುರು ಅವರಿಗೆ ಬೇರೆಯವ್ರು ಹೇಳಬೇಕಾಗಿತ್ತು. ಒಂದು ಆಲ್ಬಮ್ ಮಾಡಿದರು ಅವರು 86ನೇ ಇಸ್ವಿಯಲ್ಲಿ. ಆ ಆಲ್ಬಮ್ ನನಗೆ ಕೇಳಿಸಿದ್ರು, ಬಹಳ ಸಂಕೋಚದಿಂದ ಕೇಳಿಸಿದ್ರು. ನನಗೆ ಆಗ ನಾನಾಗ ಹಾಡು ಬರೀತಾ ಇದ್ದೆ, ಚಿತ್ರ ಸಾಹಿತಿ ಆಗಿದ್ದೆ, ಆಮೇಲೆ ಅರಗಣಿ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇವರು ಹಾಡು ಮಾಡಿದ್ದು ನೀವೇ ಮಾಡಿದ್ದು, ಓ ನಾನೇ ಮಾಡಿದ್ದು, ಈ ಇನ್ಸ್ಟ್ರೂಮೆಂಟ್ ಎಲ್ಲ ಹೆಂಗೆ, ಇಲ್ಲ ನನಗೆ ಏನೋ ಮಾಡಿದ್ದೀನಿ ಅಂತ. ಅದಕ್ಕೆ ನಾನು ಆ ಆಲ್ಬಮ್ಗೆ ಹಾಡು ಬರೆದಿದ್ದೀನಿ. ಆಮೇಲೆ ನನಗೆ ಇವರು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು ಅನ್ನೋದು ಮನಸ್ಸಲ್ಲಿ ಹಾಗೆ ಇತ್ತು. ಆಮೇಲೆ ಉಬ್ಬಿಯವರು ನನಗೆ 92ಅಲ್ಲಿ, ಎಷ್ಟು ಗ್ಯಾಪ್ ನೋಡಿ, ಇವರು 86ರಲ್ಲಿ ಒಂದು ಆಲ್ಬಮ್ ಮಾಡಿ ಆಗಿತ್ತು, 92ಅಲ್ಲಿ ನನಗೆ ಉಬ್ಬಿ ಅವಕಾಶ ಕೊಟ್ಟರು. ಆಮೇಲೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆದಮೇಲೆ ನನ್ನ ಮನಸ್ಸಲ್ಲಿ ಇತ್ತು ಗುರುನ ಜೊತೆಯಲ್ಲಿ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನನಗೆ ಸಹಾಯಕರಾಗಿ ಕೆಲಸ ಮಾಡಿದ್ರು. ಅಲ್ಲಿಂದ ಅವರು ಒಳಗಡೆ ಇದ್ದ ಒಬ್ಬ ಸಂಗೀತ, ಒಂದು 2-3 ಹಾಡುಗಳನ್ನ ನಾನು ಗುರುವರಿಗೆ ಬಿಟ್ಟಿದ್ದೆ, ನೀವೇ ಮಾಡಿ, ಇದಕ್ಕೆ ಆರ್ಕೆಸ್ಟ್ರೇಷನ್ ನೀವೇ ಮಾಡಿ ಅಂತ. ಸೊ ನಾವು ಜಗಳೆಲ್ಲ ಆಡ್ತಿದ್ವಿ, ಭಾಳ ಸಾಕಷ್ಟು ಜಗಳ. ಆಮೇಲೆ ನಾನು ಮಂಗಳೂರಿಗೆ ಹೋದ್ರೆ ಇವ್ರ ಮನೆಯಲ್ಲೇ ಉಳ್ಕೊಳ್ತಿದ್ದೆ. ಇವ್ರ ಅಮ್ಮನಿಗೆ ಗೊತ್ತಿಲ್ಲ ನಾವಿಬ್ರು ಜಗಳ ಆಡ್ತಿದ್ದೆವು. ಇವ್ರ ಮನೆಯಲ್ಲೇ ಇದ್ಕೊಂಡು ನಾವಿವ್ರು ಮಾತಾಡ್ತಿರ್ಲಿಲ್ಲ, ಜೊತೆಲಿ ಅಕ್ಕಪಕ್ಕ ಕುತ್ಕೊಂಡು ಊಟ ಮಾಡ್ತಿದ್ವಿ, ಒಬ್ರಿಗೆ ಇವ್ರು ಮಾತಾಡ್ತಿರ್ಲಿಲ್ಲ. ಆಮೇಲೆ ನಾನು ಅವ್ರ ಅಮ್ಮನಿಗೆ ಹೇಳಿ ಬರ್ತಿದ್ದೆ, ಮತ್ತೆ ಅವ್ರ ಅಮ್ಮನ ಕೇಳಿಸೋ ತರ ಇವ್ರು ಕೇಳಿಸೋ ತರ ಅವ್ರ ಅಮ್ಮನಿಗೆ ಹೇಳ್ತಿದ್ದೆ. ಅದೊಂದು ಹಾಡು ಇತ್ತು, ಅದು ಮುಗಿಸ್ಬೇಕಾಗಿತ್ತು ಹಾಗೆ ಅಂತ. ಈಗೆಲ್ಲ ಒಳ್ಳೆಯ ದಿನಗಳನ್ನ ನಾವು ಕರೆದಿದ್ದೀವಿ. ಇವತ್ತು 100 ಸಿನಿಮಾ ಮಾಡೋದು ಸುಲಭದ ವಿಚಾರ ಅಲ್ಲ. ಯಾಕಂತಂದ್ರೆ ಇವತ್ತಿನ ದಿವಸ ಹೇಗಾಗಿದೆ ಅಂತಂದ್ರೆ, ಒಂದೊಂದು ಸಿನಿಮಾಕ್ಕೆ ಒಬ್ಬೊಬ್ಬ ಮ್ಯೂಸಿಕ್ ಡೈರೆಕ್ಟರ್ಗಳು. ಹಾಗಾಗಿ 100 ಕಂಪ್ಲೀಟ್ ಮಾಡೋಷ್ಟರೊಳಗೆ ತುಂಬಾ ಒಂದು ಅದೊಂದು ಸಾಧನೆ ಅಂತ ಹೇಳ್ಬೋದು, ಅಂತ ಒಂದು ಮೈಲಿಗಲ್ಲು. ಆ 100, 200 ಆಗ್ಲಿ, 300 ಆಗ್ಲಿ, 400 ಆಗ್ಲಿ, ಹೀಗೆ 1000 ಸಿನಿಮಾಗಳ ಸರದಾರ ಆಗ್ಲಿ ಗುರು ಅಂತ ಹೇಳ್ತಾ ಅವರಿಗೆ ನಾನು ಶುಭ ಕೋರ್ತೀನಿ. ಒಂದು ಎರಡನೇದಾಗಿ ಗುರು ಅವರ ನಾನು ಎಲ್ಲ ಟ್ರ್ಯಾಕ್ ರೆಕಾರ್ಡ್ ನೋಡ್ತಾ ಇದ್ದೀನಿ. ಪ್ರತಿ ಸಿನಿಮಾದಲ್ಲೂ ಮೆಲಡಿ ಕೊಟ್ಟಿದ್ದಾರೆ, ಒಂದು ಟ್ರೆಂಡೇ ಚೇಂಜ್ ಮಾಡಿದ್ದಾರೆ. ಆಮೇಲೆ ಒಂದು ಸಿನಿಮಾದಲ್ಲಿ 5 ಹಾಡಿದ್ರೆ 6 ಹಾಡಿದ್ರೆ ಅಷ್ಟೂ ಹಿಟ್ಟು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅವ್ರ ಕೆಲಸ ಯಾವ ಥರ ಮಾಡ್ತಾರೆ ಅಂತಂದರೆ, ಡೀಪ್ ಇನ್ ಟು ಸಿ, ಅವ್ರ ಕೂತ್ರೆ ಅವ್ರನ್ನ ಏನು ಅಲ್ಲಾಡಿಸಿದ್ರು ಇದಿಲ್ಲ. ಅವ್ರಿಗೆ ಹೆಡ್ಫೋನ್ ಹಾಕ್ಕೊಂಡು ಕೀಬೋರ್ಡಲ್ಲಿ ಕಂಪೋಸಿಂಗ್ ಮಾಡ್ತಾ ಇದ್ರೆ ಅಥವಾ ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ರೆ ಪಕ್ಕದಲ್ಲಿ ಬಾಂಬ್ ಇದ್ರು ಗೊತ್ತಾಗ್ತಾ ಇರಲಿಲ್ಲ, ಏನು ಸಣ್ಣ ಶಬ್ದನೂ ಕೂಡ ಅವ್ರಿಗೆ ಗೊತ್ತಾಗ್ತಾರೆ ಅಷ್ಟು ಒಳಗಡೆ. ಎಷ್ಟೋ ಸಲ ಗುದ್ದಿದ್ದೀನಿ, ಬೆನ್ನಿಗೆಲ್ಲ ಗುದ್ದಿದ್ದೀನಿ, ಗುರು 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 ಅಂತ ಅಷ್ಟು ಇನ್ವಾಲ್ವ್ಮೆಂಟ್. ಅಂಥ ಇನ್ವಾಲ್ವ್ಮೆಂಟ್ ಮಾಡಿದ್ದಕ್ಕೆ ಇವತ್ತು ಅವರು ಪ್ರತಿ ಸಿನಿಮಾದಲ್ಲೂ ಗೆದ್ದಿದ್ದಾರೆ. ಹೀಗೆ ಇಂಥ ಗೆಲುವು ಅವರಿಗೂ ಸಿಗಲಿ. ಜೊತೆಗೆ ನನಗೆ ಇವತ್ತು ಭಾಳ ಈ ಒಂದು ಈ ಸಂಭ್ರಮದ ದಿನ ಇವತ್ತು ಶಿವಣ್ಣ ಇಲ್ಲಿ ಅವರಿದ್ದಾರೆ. ಶಿವಣ್ಣ ನನಗೆ ಜನ್ಮ ಜೋಡಿ ಅಂತ ಸಿನಿಮಾ ಕೊಟ್ಟವರು ಅವರ ಸಂಸ್ಥೆ.
ಎಲ್ಲ ಹಿಟ್ ಸಾಂಗ್ಸ್ ನನಗೆ ಕೊಟ್ಟಂತ ಸಂಸ್ಥೆ ಶಿವಣ್ಣ ನನಗೆ ತುಂಬ ಅವಾಗ ಎನ್ಕರೇಜ್ ಮಾಡಿದವರು. ಸೊ ಇದೆಲ್ಲ ಸೇರಿ ನಮ್ಗೆ ಇವತ್ತು ಒಂದು ಒಳ್ಳೆ ಒಂದು ಸಂಭ್ರಮದ ದಿವಸ. ಎಲ್ಲರಿಗೂ ಒಳ್ಳೇದಾಗಲಿ. ಗಾರಕಿಶಣ್ಣ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತಾ ಹೋಗಿ, ಗುರು ಇನ್ನಷ್ಟು ಸಕ್ಸಸ್ ಸಿಗಲಿ, ಎಲ್ಲರಿಗೂ ಯಶಸ್ಸು ಸಿಗಲಿ ಅಂತ ಕೋರ್ಸ್ಕೊಳ್ಳೋಣ. ಹಾಗೆ ಇಬ್ರು ಒಟ್ಟಿಗೆ ಅವ್ರ ಹೀರೋ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸಿನಿಮಾ ಶುರು ಮಾಡ್ತಾರೆ. ಸಿನಿಮಾ ಮಾತ್ರ ಮಾಡಿದ್ದಲ್ಲ, ಇವತ್ತಿಗೂ ಕೂಡ ಅಷ್ಟೇ ಅದ್ಭುತವಾದ ಫ್ರೆಂಡ್ಶಿಪ್ ಅನ್ನು ನಿಭಾಯಿಸ್ತಿದ್ದಾರೆ. ಸೊ ಲಾಂಗ್ ಲಿವ್ ಮ್ಯೂಸಿಕ್, ಲಾಂಗ್ ಲಿವ್ ಆರ್ಟ್, ಲಾಂಗ್ ಲಿವ್ ಯುವರ್ ಫ್ರೆಂಡ್ಶಿಪ್. ಥ್ಯಾಂಕ್ ಯು ಸೋ ಮಚ್. ಹೊರಡೋ ಹಂಗಿಲ್ಲ, ಯಾಕಂದ್ರೆ ಇದೆ ದಯವಿಟ್ಟು ವೇದಿಕೆ ಮೇಲೆ ಬೇಕು. ನಿಮ್ಮಿಬ್ಬರ ಸಮ್ಮುಖದಲ್ಲಿ ಮೊದಲನೇ ಬಾರಿ ಚಿತ್ರರಂಗಕ್ಕಿಂತ ಹೆಚ್ಚಾಗಿ ಪ್ರವಚನ ಮಾಡಿ ಅಭ್ಯಾಸ. ನನ್ನ ಗುರುಗಳು ಯಾವಾಗಲೂ ಒಂದು ಮಾತು ಹೇಳೋ, ಬಣ್ಣದವರು ಸವಾಸ ಜಾಸ್ತಿ ಬೇಡ. ಆದರೆ ನನಗೆ ಇವತ್ತಿನ ದಿವಸ ಒಂದು ತುಂಬ ಖುಷಿಯಾದಂಥ ಒಂದು ವಿಚಾರ ಇದೆ. ಇವತ್ತು ಒಂದು ಒಳ್ಳೆ ಹಿರಿಮೆಯ ಚಿತ್ರ ಆಯುಷ್ಮಾನ್ ಬಾಳ ಅಂತ ಒಂದು ಚಿತ್ರಕ್ಕೆ ಉದ್ಘಾಟನೆಗೋಸ್ಕರ ನಾವು ಬಂದಿರುವಂಥದ್ದು ನನ್ನ ಗುರುಗೂ ಮೆಚ್ಚುಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಅದರ ಜೊತೆಗೆ ಇವತ್ತಿನ ದಿವಸ ಕಲಾವಿದರದ ಒಬ್ಬ ಕಲಾವಿದ ನಮ್ಮ ಕನ್ನಡ ಭಾಷೆಯನ್ನು ಇಡೀ ವಿಶ್ವಕ್ಕೆ ಪರಿಚಯಿಸ್ತಾನೆ ತನ್ನ ಪಾತ್ರದ ಮುಖಾಂತರ. ಅಂಥ ಒಂದು ಪಾತ್ರಕ್ಕೆ ಜೀವಂತಿಗೆ ಅಂತ ತುಂಬಿರುವಂಥ ಶಿವರಾಜ್ಕುಮಾರ್ ಅವರಿಗೆ ಹಾಗೂ ಪಿ ವಾಸು ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಚಿತ್ರ ಇಡೀ ವಿಶ್ವದಲ್ಲಿ ಹೋಗಲಿ, ಬೇರೆ ದೇಶಗಳಿಗೂ ಹೋಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ. ಗುರುಗಳೇ, ನಿಮ್ಮ ಪ್ರೀತಿಯ ಗೌರವವನ್ನು ಆಶೀರ್ವಾದವನ್ನು ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಗುರುಗಳ ಆಶೀರ್ವಾದ ಆಯುಷ್ಮಾನ್ ಭವ ಚಿತ್ರತಂಡದ ಮೇಲಿರಲಿ, ದ್ವಾರಕೀಸ್ ಚಿತ್ರ ಸಂಸ್ಥೆ ಮೇಲಿರಲಿ. ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಯಾವಾಗಲೂ ಪಿಕ್ಚರ್ ರಿಲೀಸ್ ಎರಡು ವಾರ ಮುಂಚೆ ಈ ಥರ ಫಂಕ್ಷನ್ ಮಾಡಿದ್ರೆ ಪಡಪಡ ಪಡಪಡ ಅಂತ ಹಾರ್ಟ್ ಆ ಸ್ಥಿತಿಯಲ್ಲಿ ನಾನು ಇವತ್ತಿದ್ದೀನಿ. ಬಟ್ ಕಾನ್ಫಿಡೆನ್ಸ್ ಇದೆ, ಇಟ್ ಹಸ್ ಕಮ್ ಔಟ್ ವೆರಿ ವೆಲ್. ಸೊ ನೀವು ಇದ್ದೀರ, ದೇವರಿದ್ದಾರೆ, ಡೆಫಿನೆಟ್ಟಾಗಿ ಒಳ್ಳೆ ಪಿಕ್ಚರ್ ಆಗುತ್ತೆ ಅಂತ ನಂಬಿಕೆ ನನಗಿದೆ. ಇಲ್ಲಿ 100th ಫಿಲಮ್ ಆಫ್ ಗುರುಕಿರಣ್, ನಮ್ಮ ಹೀರೋ ಆಡಿಯೋ ಹೀರೋ ಗುರುಕಿರಣ್ ಅವರಿಗೆ 100th ಫಿಲಮ್, ಅವರ 100 ಇಯರ್ಸ್ ಚೆನ್ನಾಗಿರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಲಾಂಗ್ ಲಿವ್ ಗುರು, ಯು ಶುಡ್ ಲಿವ್ 100 ಇಯರ್ಸ್ ವಿತ್ ದ ಸೇಮ್ ಸ್ಟ್ಯಾಂಡರ್ಡ್. ಒಳ್ಳೆ ಸಾಂಗ್ಸ್ ಮಾಡಿದ್ರು. ಇಲ್ಲಿಂದ ಕೇರಳ ಹೋಗಿ ಒಂದು 5 ಡೇಸ್ ಅಲ್ಲಿ ನಾವು ಕೂತ್ಕೊಂಡು ಈ ಸಾಂಗ್ಸ್ ಕಂಪೋಸ್ ಮಾಡಿದ್ವಿ. ಸೊ ಎವ್ರಿ ಸಾಂಗ್ ಹ್ಯಾಸ್ ಅ ವೆರಿ ಬ್ಯೂಟಿಫುಲ್ ಮೆಲೋಡಿ ಆ್ಯಂಡ್ ದರ್ ಇಸ್ ಆಲ್ಸೋ ಮಾ ಸಾಂಗ್ ಎಲ್ಲ ಮಾಡಿದ್ರು. ಸೊ ಗುರು ಆಪ್ತಮಿತ್ರ ಆರಕ್ಷಕ ಆಪ್ತರಕ್ಷಕ ನನ್ನ ಪಿಕ್ಚರು ಆಲ್ ದ ಫಿಲಿಮ್ಸ್ ನಾನು ಯಾವ ಪಿಕ್ಚರ್ ಮಾಡಿದನೋ ಅವರ್ ಗುರು ಇಸ್ ದ ಮ್ಯೂಸಿಕ್ ಡೈರೆಕ್ಟರ್ ಫಾರ್ ಮಿ ಅಂಡ್ ದಾಸ್ ಇಸ್ ಮೈ ಕ್ಯಾಮರಾಮನ್. ಸೊ ಇದು ಈ ಟೀಮ್ ನನಗೆ ಒಳ್ಳೆ ಲಕ್ಕು. ವೆನ್ ಎವರ್ ಐ ಟಾಕ್ ಟು ಹಿಮ್, ವೆನ್ ಎವರ್ ಐ ಗೋ ಟು ಗುರು,
ಹಿ ಗಿವ್ಸ್ ಅ ಗುಡ್ ಸಾಂಗ್. ಸೊ ಈ ಪಿಕ್ಚರ್ನಲ್ಲಿ ಸಾಂಗ್ಸ್ ಶುವರ್ ಚಾಲ ತುಂಬ ಚೆನ್ನಾಗಿ ಬಂತು. ಸೊ ಥ್ಯಾಂಕ್ ಯು ಗುರು ಫಾರ್ ಗಿವಿಂಗ್ ವಂಡರ್ಫುಲ್ ಸಾಂಗ್ಸ್ ದಿಸ್ ಫಿಲಮ್. ನೌ 150 years ಆಫ್ ಬರ್ ಚಿತ್ರ ಸರ್, ತುಂಬ ಲಕ್ಕಿ ಸರ್. ನಾನು ನನ್ನ ಫಸ್ಟು ಯೋಗಿಯವರು ಮಾತಾಡುವಾಗ ನನಗೆ ಗೊತ್ತಿಲ್ಲ ಅದು 50th year ಅಂತ. ಬಟ್ 50th year 52nd ಪಿಕ್ಚರ್ ಮಾಡೋಕ್ಕೆ ಆ ದೇವರು ನನಗೆ ಇದು ಆಶೀರ್ವಾದ ಮಾಡಿದರು. ಆ್ಯಂಡ್ ದುರ್ಗೇಶ್ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಓನ್ಲಿ ಒನ್ ಥಿಂಗ್ ಐ ಕ್ಯಾನ್ ಟೆಲ್. ಅವರು 70s 80s 90s ಸಿನಿಮಾ ಮಾತ್ರ ಮಾಡಿದ್ರು, ಇಲ್ಲದ್ರೆ ಇವ್ ಮೇಡ್ 1000 crores ಇಫ್ ಯುಡ್ ಹವ್ ಗಾನ್ ಟು ರಿಯಲ್ ಎಸ್ಟೇಟ್. ಎಲ್ಲೈನಾ ದುಡ್ಡು ಇನ್ನೊಂದು ಬಿಸ್ನೆಸ್ನಲ್ಲಿ ದುಡ್ಡು ಹಾಕಿದ್ರೆ ಯು ವುಡ್ ಹವ್ ಬಿಕಮ್ ವೆರಿ 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 ಬಿಗ್. ಬಟ್ ಹಿ ಲವ್ಸ್ ಸಿನಿಮಾ, ಹಿ ಸ್ಲೀಪ್ಸ್ ಇನ್ ಸಿನಿಮಾ ಆ್ಯಂಡ್ ಹಿ ಗೆಟ್ಸ್ ಅಪ್ ಇನ್ ಸಿನಿಮಾ. ಅದು ಮಾತ್ರ ಮಾಡಿ ಈಸ್ ಲೈಕ್ ದಿಸ್. ಇಲ್ಲ ಬಿಸ್ನೆಸ್ ಅದು ಇದು ಮಾಡಿ ಎಲ್ಲೋ ಹೋಗ್ತಾರೆ ಅವರು. ಅಷ್ಟು ದೊಡ್ಡ ಮನೆ ಚೆನ್ನೈ, ಐ ಕಾನ್ ಫರ್ಗೆಟ್. ನಾನು ಫಸ್ಟ್ ಟೈಮ್ ಸಿನಿಮಾ ಎಂಟ್ರಿ ನಾನು ಅವ್ರ ಮನೆಗೆ ಹೋಗಿದೆ. ಅಲ್ಲಿ ಆಫೀಸ್, ಆಫೀಸ್ ಹೋಗಿ ನಾನು ಸಾರ್ ಹತ್ರ ಒಂದು ಸ್ಟೋರಿ ಹೇಳ್ತೀನಿ ಸರ್, ನಾನು ನೀವು ನಿಮ್ಮ ಪ್ರೊಡಕ್ಷನಲ್ಲಿ ಒಂದು ಡೈರೆಕ್ಟ್ ಮಾಡಬೇಕು, ನಾನು ಹೊಸ ಡೈರೆಕ್ಟ್ರು, ನಾನು ಪಿ ವಾಸು ಅಂತ ನಾನು ಹೇಳಿದೆ. ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ಆ ಇಂಟರ್ಕಾಮ್ ನೋಡಿದೆ ಆ ಟೈಮ್. ಅಲ್ಲಿಂದ ಎಲ್ಲ ಫೋನ್ ಮಾಡಿದ್ರು, ಒಂದು ಕಾಫಿ ತೊಗೊಂಡು ಬಾಬಾ. ಸರ್ ಎಲ್ಲಿ ಸರ್? ಕಿಚನ್ ಬಾ. ಕಿಚನ್ ಫೋನ್ ಇದೆಯಾ? ಹೌದು, ಇಲ್ಲಿಂದ ಮಾತಾಡ್ಬೋದು. ಫಸ್ಟ್ ಟೈಮ್ ನಾನು ನೋಡಿದೆ ಸರ್ ನಿಮ್ಮ ಮನೆಯಲ್ಲಿ. ಅಂಡ್ ಐ ಹ್ಯಾವ್ ಸೀನ್ ಆಲ್ ಯುವರ್ ಕಿಡ್ಸ್ ಪ್ಲೇಯಿಂಗ್ ಕ್ರಿಕೆಟ್. ಅಲ್ಲಿಂದ ಬಂದೆ. ನೌ ಐ ಆಮ್ ಡೂಯಿಂಗ್ ಯುವರ್ 50th year ಅಂದರೆ, ಸೊ ಗಾಡ್ ಹ್ಯಾಸ್ ಬ್ಲೆಸ್ಡ್ ಮೀ. ಅದೇ ನನಗೆ, ಸೊ ಐ ಆಮ್ ಸೋ ಹ್ಯಾಪಿ ದಟ್ ಯು ಆರ್ ಬ್ಲೆಸ್ ಮೀ ಆಸ್ ಆಯುಷ್ಮಾನ್ ಬಾಬಾ. ಥ್ಯಾಂಕ್ ಯು ಸರ್. ಆ್ಯಂಡ್ ಮೈ ಗ್ರೇಟ್ ಹೀರೋ ತಮಿಳಿನಲ್ಲಿ MGR, ದ ಗ್ರೇಟ್ ಹೀರೋ ಆಫ್ ತಮಿಳ್ ಇಂಡಸ್ಟ್ರಿ, ಅವರೊಂದು ಸಲ ಬಾಹಿನಿ ಸ್ಟುಡಿಯೋ ಓನರ್ ನಾಗಿರೆಡ್ಡಿ ಹತ್ರ ಹೇಳಿದ್ರು ಅಂತ. ಒಬ್ಬ ಡೈರೆಕ್ಟರ್ ಕೆಲಸ ಏನಂದರೆ, ಒಬ್ಬ ಹೀರೋಗೆ ಡೈರೆಕ್ಟ್ ಮಾಡುವಾಗ ಆ ಹೀರೋಗೆ ಆ ಪಿಕ್ಚರ್ ಆದಮೇಲೆ 100,000 ಫ್ಯಾನ್ಸ್ ಎಕ್ಸ್ಟ್ರಾ ಮಾಡಬೇಕು, ಬರಬೇಕು. ದಟ್ ಈಸ್ MGR's ವರ್ಷನ್ ಟು ದ ಡೈರೆಕ್ಟ್. ಸೊ ಆ ಥರನೇ ಶಿವಲಿಂಗ, ಐ ಥಿಂಕ್ ಶಿವಣ್ಣ ವುಡ್ ಹವ್ ಗಾಟ್ ಅಟ್ಲೀಸ್ಟ್ 10,000 ಫ್ಯಾನ್ಸ್ ಎಕ್ಸ್ಟ್ರಾ. ಈ ಪಿಕ್ಚರ್ನಲ್ಲಿ ಶಿವಣ್ಣಕ್ಕೆ 100,000 ಫ್ಯಾನ್ಸ್ ಬರ್ತಾರೆ ಅಂತ ನನಗೆ ನಂಬಿಕೆ ಇದೆ. ಸೊ ಶುವರ್ ಯು ವಿಲ್ ಗೆಟ್ ಮೋರ್ ಫ್ಯಾನ್ಸ್. ಆ ಥರ ಮಾಡಿದ್ರು. ವೆರಿ ಸರ್ಕಾಸ್ಟಿಕ್, ವೆರಿ ಸಾಫ್ಟ್, ವೆರಿ ಬ್ಯೂಟಿಫುಲ್ ಲುಕಿಂಗ್ ಸೀನ್ಸ್. ಏನು ಎಕ್ಸಾಜರೇಷನ್ ಏನು ಮಾಡಿಲ್ಲ. ಆ ಕ್ಯಾರೆಕ್ಟರ್ ಏನು ಏನು ಮಾಡಬೇಕು ಅದು ಮಾಡಿದ್ರು. ಬಟ್ ಯು ಆರ್ ಟೇಕಿಂಗ್ ಲಾಟ್ ಆಫ್ ರಿಸ್ಕ್. ಅದೇ ನನಗೆ ಭಯ. ಈ ಫಾಲ್ ಸಾಂಗ್ಸ್ ಒಂದಿದೆ ಈ ಪಿಕ್ಚರ್ನಲ್ಲಿ, ಇಂಟರ್ವ್ಯೂ ಆದಮೇಲೆ ಆ ಸಾಂಗ್ನಲ್ಲಿ ರಕ್ಷಿತಾರಾಮ್ ಇಲ್ಲಿದ್ದಾರೆ, ಅಲ್ಲಿಂದ ಒಂದು ದೊಡ್ಡ ರಾಕ್ ಇದೆ, ಆ ರಾಕ್ ಇಲ್ಲಿಂದ ಹೋಗ್ಬೋದು. ಹೋಗಿ ಅಲ್ಲಿ ಹಿ ಹ್ಯಾಸ್ ಟು ಸ್ಟ್ಯಾಂಡ್ ಆ್ಯಂಡ್ ಶಿ ಹ್ಯಾಸ್ ಟು ಸ್ಟ್ಯಾಂಡ್ ಡೌನ್. ಅದೇ ಶಾರ್ಟ್. ಬಟ್ ಶಿವಣ್ಣ ಅಲ್ಲಿಂದ ಹಿಂಗೆ ಹೋಗಿಲ್ಲ, ಹಿ ಜಸ್ಟ್ ಕ್ಲೈಂಬ್ ದ ರಾಕ್ ಇನ್ ಬಿಟ್ವೀನ್. ಅದು ಒಂದು ಟೇಕ್ ಅಲ್ಲ, ಒನ್ ಮೋರ್ ಅಂತ ಸೆಕೆಂಡ್ ಟೇಕ್. ನಾನು ಹೇಳಿದ್ರೆ ಶಿವಣ್ಣ ಯು ಕ್ಯಾನ್ ಗೋ ದಿಸ್ ಸೈಡ್, ಟೈಮ್ ಇದೆ ನಮಗೆ. ಆ ಓಕೆ ಓಕೆ ಅಂದರು. ನೆಕ್ಸ್ಟ್ ನೋಡಿದ್ರೆ ಅದೇ ಥರ ಟಕ್ ಅಂತ ಹೋಗುದು. ನೀವು ಪಿಕ್ಚರ್ ನೋಡುವಾಗ ಡೆಫಿನೆಟ್ಲಿ ವಿಲ್ ಆಲ್ ಕ್ಲ್ಯಾಪ್ ಫಾರ್ ದ ಶಾಟ್. ಅದೇ ಒಕ್ಕೇ ಅಂದ ಒಂದು ಇನ್ನೊಂದು ಒಂದು ದೊಡ್ಡ ರಾಕು ಆಮೇಲೆ ಈ ಸ್ಟ್ಯಾಂಡ್ ಫೈರ್ ಡ್ಯಾನ್ಸ್ ಆಡ್ತಾರೆ. ಒಂದು ನಾನು ಇಲ್ಲಿ ಕೂತ್ಕೊಂಡು ನೋಡ್ತೀನಿ, ಅಲ್ಲಿ ಕ್ಯಾಮ್ರಾ ಶೂಟ್ ಮಾಡ್ತೀವಿ, ಅಲ್ಲಿ ಒಂದು ಮಳೆಯಲ್ಲಿ ಒಬ್ರು ಬಂದರು ನನ್ನ ಹತ್ರ. ಆಳ ಎಂದಾಚಿಗೇನೆ, ಅಯ್ಯೋ ದೇವಳೆ ಎಂದಾರ್ಯೋ, ಅವ್ರು ತಾಳಿಯನ್ನು ಹತ್ರ ಇಳು. ದಟ್ ಮೀನ್ಸ್ ಇಫ್ ಹಿ ಸ್ಲಿಪ್ಸ್ ವಾಟ್ ವಿಲ್ ಹ್ಯಾಪನ್, ವೈ ಈಸ್ ಟೇಕಿಂಗ್ ದಿಸ್ ಟೈಪ್ ಆಫ್ ರಿಸ್ಕ್ ಅಂತ ಒನ್ ಕೇರ್ಲ ಸಮ್ ಸ್ಟ್ರೇಂಜರ್ ಹೂ ಟೋಲ್ಡ್ ಅಬೌಟ್ ಹಿಮ್. ನಾನು ಅಯ್ಯೋ ಈ ಶಾರ್ಟ್ ನೋಡಿದ್ರೆ ದೇವರೇ ಅಂತ ನಾನು ಅಲ್ಲಿ ಕೂತ್ಕೊಂಡು ನೋಡಿದ್ನಿ. ಈ ಡ್ಯಾನ್ಸ್ ಸೋ ವೆಲ್ ಆನ್ ದಟ್ ರಾಕ್, ಇಟ್ ಇಸ್ ವೆರಿ ರಿಸ್ಕಿ, ವಾಟ್ರಿ, ಸ್ಲಿಪ್ಪರಿ. ಅದೇನೋ ಅವರ ಅಂತ ಒಬ್ಬ ಅಸಿಸ್ಟೆಂಟ್ ಹೋಗಿದ್ದಾನೆ, ನಾನು ಇಡ್ತೀನಿ ಸರ್ ನೀವು ಹೋಗಿ ಸರ್ ಅಂತ ಏನಿಲ್ಲ. ಈ ಜಸ್ಟ್ ಟಕ್ 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 ಅಂತ ಕ್ಲೈಮ್ ಮಾಡಿದ್ವಿ. ಸೊ ಯುವರ್ ಎನರ್ಜಿ ಶುಡ್ ಬಿ ಲೈಕ್ ದಿಸ್ ಹೋಪ್. ಗಾಡ್ ಬ್ಲೆಸ್ ಯು ಫಾರ್ ದಟ್.
and I have wonderful artists internally. First time God has blessed me to work with the great star Anandaksha. First to nange 2-3 times meet maadbeku Anand sir hatra ee story helbeku anta avakasha sikilla. Adare somehow he came, he spoke to Yogi. ಆಮೇಲೆ ನಾನು ಮಾಡ್ತೀನಿಯಪ್ಪ. ಫಸ್ಟ್ ಈ ವಾಸ್ ಲಿಟಲ್ ಹೆಸಿಟೇಟಿಂಗ್ ಬಿಕಾಸ್ ನಾನು ವಾಸು ಓಕೆ ಈ ಸಬ್ಜೆಕ್ಟ್ ಏನು. ದೆನ್ ಫಸ್ಟ್ ಡೇ ನಾನು ಸಬ್ಜೆಕ್ಟ್ ಹೇಳಿದ್ದೆ ಸರ್ ಹತ್ರ. ಆ 1 hour ವಿತೌಟ್ ಎನಿ ಶಾರ್ಟ್ ಐ ಟೋಲ್ ದ ಸಬ್ಜೆಕ್ಟ್. ಆಫ್ಟರ್ ಹಿಯರಿಂಗ್ ಒಂದು 1 week 10 days ಶೂಟಿಂಗ್ ಆಯಿತು. ಟೆಂತ್ ಡೇ ಈ ಬ್ರಾಟ್ ಎ ಗಿಫ್ಟ್ ಫಾರ್ ಮೀ, ಒನ್ ಪರ್ಫ್ಯೂಮ್. ಫಸ್ಟ್ ಟೈಮ್ ಐ ಎಮ್ ಗೆಟಿಂಗ್ ಎ ಗಿಫ್ಟ್ ಫಾರ್ Anandaksha. Yeah, I think he has given the gift for me. Maybe even I would have been the first person to get from him. I don't know about that. But as a Kottu, I like your direction. I like your spirit. I like your way of work. And he blessed me on the 10th day itself. So I was so glad. I told even Yogesh. I told everyone. Shivan also. So that beautiful actor whom we saw, whom we brought up, and I'm a very big fan of him, and aatara ond avakasha ee picture alli nanu kodidini. Thank you sir, thank you very much for this wonderful character you have done in my film. I'm so glad that you made the character more. Picture nodvaga Shivanna avaru nachitara nanu ondu mistake madide. I'm sorry for not coming for press meet. Ella media ku nan shame kelthini yenandre press meet ಆ ಟೈಮಲ್ಲಿ ನಾನು ಕೇಳಿ ಮಲೇಷ್ಯಾ ಹೋಗಿದ್ದೀನಿ, ನನಗೆ ಗೊತ್ತಿಲ್ಲ. 4 days ಮುಂಚೆ ನನಗೆ ಗೊತ್ತಾಯಿತು ಬರೋಕ್ಕಾಗಿಲ್ಲ. ಸೊ ಐ ಆಮ್ ಸಾರಿ ಫಾರ್ ದ್ಯಾಟ್. ಬಟ್ ಅಟ್ ದ ಸೇಮ್ ಟೈಮ್ ಆ ಪ್ರೆಸ್ ಮೀಟ್ನಲ್ಲಿ ರಚಿತಾ ಏನು ಹೇಳಿದ್ರು ಅಂದರೆ, ಈ ಪಿಕ್ಚರು ಡೈರೆಕ್ಟ್ ವಾಸು ಹೇಳಿದ್ರು ಆ ಥರ ನಾನು ಮಾಡಿದ್ದೀನಿ. ಒಳ್ಳೇದಂತೆ ಅದು ವಾಸು ಹೆಸರೇ, ಬ್ಯಾಡ್ ಅಂದರೆ ಕೂಡ ವಾಸು ಹೆಸರೇ. ಹೌ ಕ್ಯಾನ್ ಶಿ ಟೆಲ್ ದ್ಯಾಟ್? If she doesn't perform, but she has done wonderful. She has done beautiful. Definitely, Rishita Ola is Bharate. So, all the artists, Obaba artist, Israel Vaga, it goes on. So, Ashtu, good artist too, big family. He family one day on the Maath day, Tupita Kudumba and Adu, on the Malayana, Adu the Desa. Adhe this picture. It is a beautiful family and it is not a house. It is a desa and adu Aishwan Baba. And because in Dorkesh our family, Dhanvodhu our family member only. So it was like a family. And Yogesh, everything he put on his head, and he has worked so hard for the film. He has done wonderful work, and his team and all my technicians, my editor Gautam Raju, cameraman Das, music director Guru, so only team got to nanke. So everything, I always say, eradu kai without any cut idre neck clap only maadabodu. So that is the technicians who have worked for me, and the claps will be very good for the film. We'll definitely get it. I hope this picture will become another Apamitra. I pray God to become another Apamitra. He washed the body, he was the body. So everyone has acted very well. And Nidhi has acted in my first film. And she also comes in the second half and she has done a portion very well. So thanks to all the artists and all my technicians. Thank you once again. And God bless everyone. Help Rupu, Aishman Baba. Thanks a lot, sir. ಖಂಡಿತವಾಗ್ಲು ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರುವಂತಹ ಆಯುಷ್ಮಾನ್ ಭವ ಸಿನಿಮಾದ ಮೊದಲನೇ ಹಾಡಿನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಫಸ್ಟ್ ಡಿಸರ್ ಐ ಆಮ್ ಸ್ಟಿಲ್ ಸಾರಿ, ಐ ಡೋಂಟ್ ಕನ್ನಡ. ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಫಸ್ಟ್ ಮೈ ಹೀರೋ ಈಸ್ ಅವರ್ ಮ್ಯೂಸಿಕ್ ಡೈರೆಕ್ಟರ್ ಶ್ರೀ ಗುರುಕಿರಣ್ ಗಾರು. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಿಸ್ ಗ್ರೇಟ್ ಆಪರ್ಚುನಿಟಿ. ಗುರುಕಿರಣ್ ಸರ್, ಈಗ ಆಲ್ವೇಸ್ ಬಿಸಿ ವಿತ್ ಫೋನ್. And sir, namaste. Rajkumar sir, sir Vasu sir, thank you so much for this opportunity. I don't know what to talk, but this is my first time. This is my third song in Kannada.
I done Trikanda movie songs in Telugu, Vasanta, Bahubali. And because of my hard work and your love and support, I won Internet Online last year. So thank you so much, each and everyone from the bottom of my heart. Thank you. Thank you, Devan, for helping you. ಕನ್ನಡದಲ್ಲಿ ಒಂಥರ ಫಸ್ಟ್ ಅಂತ ಇದು 100 ಆಗಲಿ 1000 ಆಗಲಿ ಇದು ಶೋ ಆನ್ ಸಕ್ಸಸ್ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಸರ್ ಐ ಜಸ್ಟ್ ವಾಂಟ್ ಟು ಡೆಡಿಕೇಟ್ ಫ್ಯೂ ಲೈನ್ಸ್ ಫಾರ್ ರಾಜಕುಮಾರ್ ಸರ್ ಸರ್ ಕಮ್ ಸರ್ ಪ್ಲೀಸ್ ಐ ಜಸ್ಟ್ ವಾಂಟ್ ಟು ಪರ್ಫಾರ್ಮ್ ವಿತ್ ಯು ಸೋ ಐ ನೀಡ್ ಯುವರ್ ಸಪೋರ್ಟ್ ಥ್ರೂ ಕ್ಲಾಪಿಂಗ್ ಓಕೆ ರೆಡಿ ಬಾಲಿಂದ ತೇಡಿ ಬಂದು ಒಂದು ತಾರೆ ಏನಂತ ಬಿಟ್ಟು ಅಂತ ಕೇಳಿತು ನೀನಿದ್ದಲ್ಲೆಲ್ಲ ಮುಟ್ಟಿಕೊಳ್ಳುತ್ತಾರೆ ಹಿಂಗಿನ ಕಂದ ಹೇಳಂತು ಬಾಲಿಂದ ತೇಡಿ ಬಂದು ಒಂದು ತಾರೆ ಏನಂತ ಬಿಟ್ಟು ಅಂತ ಕೇಳಿತು ನೀನಿದ್ದಲ್ಲೆಲ್ಲ ಮುಟ್ಟಿಕೊಳ್ಳುತ್ತಾರೆ ಹಿಂಗಿನ ಕಂದ ಹೇಳಂತು ಸಿನಿಮಾ ಮಾಡ್ತಾ ಇದ್ವಿ ಫ್ಯಾಮಿಲಿ ಜೊತೆ ನನ್ನ ಪ್ರಕಾರ ವಿ ಹ್ಯಾವ್ ಡನ್ ಅವರ್ ಬೆಸ್ಟ್ ಐ ಗಿವನ್ ಮೈ ಬೆಸ್ಟ್ ಎಫರ್ಟ್ ಬೆಸ್ಟ್ ಫುಡ್ ವಾಟ್ ಎವರ್ ಐ ಕುಡ್ ಡು ಐ ಹ್ಯಾವ್ ಡನ್ ಫಾರ್ ಇಟ್ ಈ ಸಿನಿಮಾ ಡೈರೆಕ್ಟರ್ ಸರ್ ಹೀರೋ ಸರ್ ಸೋ ಮೆನಿ ಟೆಕ್ನಿಷಿಯನ್ ಸೋ ಮೆನಿ ಆರ್ಟಿಸ್ಟ್ ಎಲ್ಲರೂ ಬಂದು ಸಿನಿಮಾ ಮಾಡ್ತಾರೆ ಸಿನಿಮಾ ಆಗುತ್ತೆ ಬಟ್ ಸಿನಿಮಾ ಆಗಬೇಕಾದರೆ ಒಬ್ಬ ಪ್ರೊಡ್ಯೂಸರ್ಗೆ ಹೆಂಗೆ ಒಬ್ಬ ಡೈರೆಕ್ಟರ್ ಎಷ್ಟೊಂದು ಜನ ಆರ್ಟಿಸ್ಟ್ ಬೇಕು ಪಾತ್ರಗಳಿಗೆ ಮಾಡೋಕ್ಕೆ ಅದೇ ಥರ ಒಬ್ಬ ಪ್ರೊಡ್ಯೂಸರ್ಗೆ ಇಂಥ ಒಂದು ದೊಡ್ಡ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೋದು ಬಂದಾಗ ನನಗೆ ಹಿಂದಗಡೆ ನನ್ನ ಜೊತೆ ಒಂದು 4-5 ಜನ ನನ್ನ ಸ್ನೇಹಿತರಿದ್ದಾರೆ ನನ್ನ ನಂಬಿ ನನ್ನ ಜೊತೆ ಈ ಸಿನಿಮಾ ಮಾಡಿದವರು ಈ ವೇದಿಕೆಯಲ್ಲಿ ನಾನು ಅವ್ರ ಬಗ್ಗೆ ಹೇಳಬೇಕು ಅವ್ರನ್ನ ನಿಮಗೆ ಪರಿಚಯ ಮಾಡಬೇಕು ಅನ್ನೋದು ನನ್ನ ಕರ್ತವ್ಯ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಮೈ ಆಲ್ ಟೈಮ್ ಫೇವ್ರೆಟ್ ಚಿನ್ನು ಮಿಸ್ಟರ್ ಗಂಡುಗಳಿ ಕೆ ಮಂಜು ವೇರ್ ಆರ್ ಯು ಕೆ ಮಂಜು ಅವ್ರು ಎಲ್ಲಿದ್ದಾರೆ ಬರಬೇಕು ಓಕೆ ಕೆ ಮಂಜು ಅವರು ಯಜಮಾನ್ರೆ ನೀವು ಅಲ್ಲೇ ರೀ ಅಲ್ಲಿಂದಲೇ ಆಶೀರ್ವಾದ ಮಾಡಿ ನೋ ಪ್ರಾಬ್ಲಮ್ ನನಗೆ ಬಂದ್ರೆ ತುಂಬ ಸಂತೋಷ ಬಂದ್ಬಿಟ್ಟು ಬೆಟ್ಟು ನೀವು ಈ ಕಡೆ ಬಂದ್ಬಿಡಿ ಇವರಿಬ್ರು ನನಗೆ 15 ವರ್ಷದಿಂದ ಇವತ್ತು ಆಪ್ತ ಮಿತ್ರ ಅಂತ ನಮಗೆ ಈ ಮರ್ಯಾದೆ ಈ ಒಂದು ಸ್ಥಾನ ಸಿಕ್ಕಿದೆ ಈ ಸಿನಿಮಾ ಆಪ್ತ ಮಿತ್ರ ಆಗಕ್ಕೆ ಸುಬ್ರಹ್ಮಣ್ಯಗಳು ಇಲ್ಲ ಅಂದ್ರೆ ಯಜಮಾನ್ರಿಗೆ ನಾನು ಯಜಮಾನ್ರು ಅಂತೀನಿ ಇವ್ರು ಇಲ್ಲದೆ ಆಗ್ತಾ ಇರಲಿಲ್ಲ ಅವತ್ತಿಂದ ಇವತ್ತು ತನಕ ನಾನು ಯಾವುದೇ ಸಿನಿಮಾ ಮಾಡೋದು ಇವ್ರದೊಂದು ಕೇಳಿದ್ದೇನಂತೆ ಕೆ ಮಂಜು ಆಸ್ ಎ ಕಾಲಿಂಗ್ ಚಿನ್ನು ಆಲ್ವೇಸ್ ರಾತ್ರಿ 12 ಗಂಟೆಗೆ ದುಡ್ಕಲ್ಲ ನಿಮ್ಗೆ ಬೇರೆ ಕೆಲಸ ಇಲ್ಲ ಅಂತ ಬೈತಾನೆ ಆದರೂ ದುಡ್ಡು ಕೊಡ್ತಾನೆ ಸೊ ಅದಕ್ಕೆ ಈಸ್ ಆಲ್ವೇಸ್ ಆಲ್ವೇಸ್ ಮೈ ಡಾರ್ಲಿಂಗ್ ಅದಾದ್ಮೇಲೆ ಮಿಸ್ಟರ್ ಶ್ಯಾಮ್ ಸುಂದರ್ ಶ್ಯಾಮ್ ಯಾ ಶ್ಯಾಮ್ ಸುಂದರ್ ನಿಮಗೆಲ್ಲ ಗೊತ್ತಿರ್ಬೋದು ಶಿವಮೊಗ್ಗ ಸುಬ್ಬಣ್ಣ ಅವರ ತಮ್ಮ ಇವರು ಈಸ್ ಎ ವೆರಿ ಕ್ಲೋಸ್ ಫ್ರೆಂಡ್ ನನಗೆ ಲಾಸ್ಟ್ 5 ಇಯರ್ಸ್ ಇಂದ ಕಂಪ್ಲೀಟ್ ಬ್ಯಾಕ್ ಬೋನ್ ನನಗೆ ಯಾವುದೇ ವೆದರ್ಸ್ ಡಿಸಿಷನ್ ಮೇಕಿಂಗ್ ಪ್ರಾಜೆಕ್ಟ್ ಪ್ಲಾನಿಂಗ್ ಏನೇ ಇದ್ದರೂ ಇಟ್ಸ್ ಬಿನ್ ಮೈ ಬಿಗ್ಗೆಸ್ಟ್ ಸಪೋರ್ಟ್ ಬಿಗ್ಗೆಸ್ಟ್ ಬ್ಯಾಕ್ ಬೋನ್ ಆ್ಯಂಡ್ ಐ ವಾಂಟ್ ಟು ಕಾಲ್ ಮಿಸ್ಟರ್ ಕೊಲಂಬಸ್ ಹಿಸ್ ಫಾದರ್ ಇಸ್ ಮಿಸ್ಟರ್ ಝೇವಿಯರ್ ಮಾರ್ಕಸ್ ಹೂ ಇಸ್ ಮೈ ಪಾರ್ಟ್ನರ್ ಬಟ್ ಅವ್ರು ಬರೋಕ್ಕಾಗಲಿ ಅವ್ರಿಗೆ ಎಲೆಕ್ಷನ್ಸ್ ಇನ್ ಮಹಾರಾಷ್ಟ್ರ ಆನ್ 21st ಅದಕ್ಕೋಸ್ಕರ ಸರ್ ಮಿಸ್ಟರ್ ಕೊಲಂಬಸ್ ಲೋಕಲ್ ಅಲ್ಲಿ ನನಗೆ ಇವಾಗ ಆಗಿರೋ ಲೇಟೆಸ್ಟ್ ನ್ಯೂ 2 ಫ್ರೆಂಡ್ಸ್ ಮಿಸ್ಟರ್ ಸೋಮೇಶ್ ಅಂಡ್ ಮಿಸ್ಟರ್ ವರುಣ್ ಪ್ಲೀಸ್ ಕಮ್ ಇವತ್ತು ನಾನು ಒಂದು ದೊಡ್ಡ ಸಿನಿಮಾ ಆಯುಷ್ಮಾನ್ ಭಾರತ ಮಾಡಕ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಎಲ್ಲರೂ ಇವ್ರು ಯಾರು ಇಲ್ಲ ಅಂತ ನನ್ನ ಕೈ ನಿಜವಾಗ್ಲು
ಇಷ್ಟೊಂದು ಸಿನಿಮಾ ಮಾಡಕ್ ಆಗ್ತಾ ಇರಲಿಲ್ಲ. ದೇರ್ ಇಸ್ ಒನ್ ಮೋರ್ ಕ್ವಶನ್ ಐ ನೀಡ್ ಟು ಕಾಲ್ ಮಿಸ್ಟರ್ ಅಲಂಕಾರ್. ಸಾರಿ, ವೇರಿ ವೇರ್ ಆರ್ ಯು? ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಈ ಪಿಕ್ಚರ್ ನನಗೆ. ಕಮ್ ಕಮ್. ಸೊ ದಿಸ್ ಇಸ್ ದ ಹೋಲ್ ಟೀಮ್. ಹೆಸರಿಗೆ ದ್ವಾರಕೀಶ್ ಚಿತ್ರ ಮುಂದೆ ಇದ್ರೆ ಎಲ್ಲ ಹರಡಿದ್ದಾರೆ ತುಂಬಾ ಜನ. ಸೊ ಇಷ್ಟು ಜನ ಸಪೋರ್ಟ್ ಇಂದ ನಾನು ಇವತ್ತು ಸಿನಿಮಾ ಮಾಡಿದ್ದೀನಿ. ಎಲ್ಲರಿಗೂ 30 seconds ಅಷ್ಟೇ, 30 seconds ಪ್ಲೀಸ್ ಟಾಕ್. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ ಮಾಡಲಿಕ್ಕೆ ಯಾರೇನು ಹೇಳಿದ್ರು ಶಿವಣ್ಣನೇ ಹೆಚ್ಚಿಗೆ ಸಪೋರ್ಟ್ ಅಂತ. ಇವತ್ತು ಈ ಸಿನಿಮಾ ಈ ಮಟ್ಟಕ್ಕೆ ಗೆಲ್ಲಕ್ಕೆ ಮತ್ತು ಈ ಸಿನಿಮಾ ಮಾಡಲಿಕ್ಕೆ ಏನೇ ಕಾರಣ ಆದರೂ ಸಂಪೂರ್ಣ ಶಿವಣ್ಣ ಧೈರ್ಯ ಕೊಟ್ಟು ಯೋಗ್ಯ ಮಾಡಿದ್ದು ಅದನ್ನು ತುಂಬ ಒಳ್ಳೆಯದಾಗುತ್ತೆ. ಅವರಿಗೆ ಒಂದು ದೊಡ್ಡ ಏನು ಅವ್ರ ತಂದೆ ಮೇರ್ ಮುದ್ರಣ ಮಾಡಿದ್ದಿದ್ರು ಅವ್ರ ಡಬಲ್ ದುಡ್ಡಿನ ತಂದೆ ತಾಯಿ ಆಯುಷ್ಮಾನ್ ದಲ್ಲಿ ಹೇಳಿ ಥ್ಯಾಂಕ್ ಯು ಒಳ್ಳೆಯದಾಗ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೋಮೇಶ್. ಐ ಮೆಟ್ ಯೋಗಿ ಸರ್ ಐ ಥಿಂಕ್ 2 years ಬಿಫೋರ್. ವಿ ಹ್ ಬಿನ್ ಅಸೋಸಿಯೇಟೆಡ್ ಫ್ರಮ್ ಐ ಥಿಂಕ್ ಚೌಕ ಎಂಡಿಂಗ್ ಟೈಮಿಂದ. ಆಮೇಲೆ ಅಮ್ಮ ಐ ಲವ್ ಯು ನೌ ಜರ್ನಿ ವಿತ್ ಆಯುಷ್ಮಾನ್ ಭವ. ವೆರಿ ಪ್ಯಾಷನೇಟ್ ಗೈ. ಮೂವೀಸ್ ಆರ್ ಲೈಫ್ ಆಲ್ವೇಸ್. ರಿಯಲಿ ಆಲ್ ಆಲ್ ದ ಬೆಸ್ಟ್ ಸರ್. ಯು ಆರ್ ದೇರ್ ವಿತ್ ಯು. ಥ್ಯಾಂಕ್ ಯು. ಓಕೆ, ಐ ನೆವರ್ ನ್ಯೂ ದಟ್ ಹೀ ಪುಟ್ ಮೀ ಟು ದ ಸ್ಟೇಜ್. I always want to be a side. I knew Mr. Yogesh for a long time through Mr. Shyam. So I wish all the best. We did a movie last year which was released on the same day, known as The Terrorist. So Mr. Shivana was acting in the villain. So the movie Terrorist was produced by us. I never knew 1 year later, same time, we all be together and promote the movie called Aishman Bhav. That's life. We don't know how turns and upset goes. We're all as a family. Thank you. Thank you. Yogi or Yoda Agli, Varkish Chitrudal, Allah Shikras Agutte, Adha Anam Kei Nalgira. P. Vasu Sir, one day, Hedru, Ivatto. ಶಿವಣ್ಣ ಬಂದಮೇಲೆ ಈ ಸಿನಿಮಾಕ್ಕೆ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ರೋಲ್ ಇತ್ತು. ದಟ್ ಈಸ್ ದಿ ಗ್ರ್ಯಾಂಡ್ ಫಾದರ್ ಕ್ಯಾರೆಕ್ಟರ್, ಹೂ ಇಸ್ ದಿ ಹೆಡ್. ಸೊ ನಮಗೆಲ್ಲ ಬಂತು ಫಸ್ಟ್ ಚಾಯ್ಸು ಅನಂತ್ ಸರ್ ಮಾಡಬೇಕು ಅಂತ ಆಯಿತು. ಅನಂತ್ ಸರ್ಗೆ ಹಾಕಿ ಅವರು ಅಮೇರಿಕಲ್ಲಿದ್ದರು. ಸೊ ಈ ಸೆಕ್ಟೆ ನನ್ನ ಸರ್ ಹಿಂಗಿದೆ ಬಿಟ್ಟು ಒಂದು ಸಿನಾಪ್ಸಿಸ್ ಕನ್ಸೆಪ್ಟ್ ಕೇಳಿದ್ರು, ಕಳಿಸ್ದೆ. ಅವ್ರು ನೋಡಿದ್ರು, ನೋಡ್ಬಿಟ್ಟು, ಯೋಗಿ ಐ ಥಿಂಕ್ ಐ ವೋಂಟ್ ಬಿ ಏಬಲ್ ಟು ಡೂ ಇಟ್ ಯೋಗಿ, ಐ ಆಮ್ ಸೋ ಸಾರಿ, ಇಟ್ಸ್ ಲೈಕ್ ದಿಸ್ ಅಂದ್ಬಿಟ್ಟು ಹೇಳ್ತಾರೆ. ಸರಿ, ಅನಂತ್ ಸರ್ಗೆ ಹೆಂಗೆ ಫೋರ್ಸ್ ಮಾಡೋಕ್ಕಾಗತ್ತೆ, ಆಗಲ್ಲ ಬಿಟ್ಬಿಟ್ಟೆ. ದೆನ್ ಆಯಿತು, ಅಲ್ಲಿ ವಿ ವೆಂಟ್ ಟು ಕುಮಾರಕೋಮ್. ಅಲ್ಲಿ ಸಾಂಗ್ ಕಂಪೋಸ್ ಮಾಡ್ತಾ ಇದ್ದೀವಿ. ಸಾರ್ ಬಂದು ಒಂದೊಂದು ಸೀನು ಈಸ್ ಎಕ್ಸ್ಪ್ಲೈನಿಂಗ್ ಇನ್ ಡೀಟೇಲ್ ಈ ಥರ ಬರುತ್ತೆ ಈ ಥರ. ನನಗೆ ಗುರು ಕಿರಣ್ಗೆ ಯೋಗಿ ಅಂತ ಆಚೆ ಕರೆದ, ಏನು ಎಲ್ಲ ಸೀನು ಅನಂತ ಸಾರಿ ಮಾಪ್ಕೆ ಬರ್ತಾ ಇದ್ರು, ಅವರೇ ಕಂಡು ಕಾಣಿಸ್ತಾ ಇದಾರೆ, ಏನು ಮಾಡೋದು ಚೆನ್ನಾಗಿ ಮಾಡೋದು ಅಂದ್ಬಿಟ್ಟು ಏನು ಮಾಡೋದು. ನನಗೆ ಗೊತ್ತಿಲ್ಲ, ಈ ಸಿನಿಮಾ ಅನಂತ್ ಸಾರ್ ಬಂದ್ರೇ ಈ ಸಿನಿಮಾ ವರ್ಕ್ ಆಗೋದು, ಇಲ್ಲ ಬೇಡ, ಇಲ್ಲ ಸುಮ್ಮನೆ ಅನ್ನ ಸರಿ ವೇಸ್ಟ್ ಆಗುತ್ತೆ, ನೀನು ಯಾರು ನೋಡ್ಬೇಡ, ನೀನು ಏನು ಮಾಡ್ತೆ ಗೊತ್ತಿಲ್ಲ, ಅನಂತ ಸರ್ ಅನ್ನ ಕರ್ಕೊಂಬ. ಸರಿ, ಏನು ಮಾಡೋದು, ಮತ್ತೆ ಅವ್ರಿಗೆ ಮೆಸೇಜ್ ಆಗ್ತೆ. ಗಾಯತ್ರಿ ಅಂಟಿದ್ರು, ಐ ಕಾಂಟ್ ಡೂ ಎನಿಥಿಂಗ್ ಯೋಗಿ, ಹ್ಯಾಟ್ ಟು ಟಾಕ್ ಟು ಅನಂತ್ ಹೋಗಲಿ. ಸರಿ, ಐ ಸೆಡ್ ಓಕೆ ಅಂಟಿ, ನಾನು ಅವ್ರ ಹತ್ರನೇ ಮಾತಾಡ್ತೀನಿ ಅಂದ್ಬಿಟ್ಟು ಐ ಟೆಕ್ಸ್ಟ್ ಇಟ್ಟು. ದೆನ್ ಇಟ್ ಸೆಡ್ ಯಾ ಸರ್, ನಿಮ್ಗೆ ಯಾಕೆ ಇಷ್ಟ ಆಗಲಿಲ್ಲ ನಾನು ಹೇಳಿ ಸರ್, ಐ ವುಡ್ ಲೈಕ್ ಟು ನೋ. ದೆನ್ ಈ ಸೆಂಡ್ ಮೀ ಒನ್ ಲಿಸ್ಟ್ ದಿಸ್ ಆರ್ ದ ಥಿಂಗ್ಸ್. ದೆನ್ ಐ ಸೆಡ್ ಸರ್, ನಾನು ಗಿವ್ ಮೀ 1 hour ಟೈಮ್ ಇನ್ ಯು ಕಮ್ ಬ್ಯಾಕ್, ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ದೆನ್ ಅಮೆರಿಕದ ಬಂದ ತಕ್ಷಣ ಕರೆದ್ರು. ದೆನ್ ಐ ವೆಂಟ್ ಡೈರೆಕ್ಟೆಡ್ ಈ ಸೆಡ್, ಇದೆಲ್ಲ ನೀನು ಸಿನಾಪ್ಸಿಸ್ ಹೇಳಿಲ್ಲ ಸರ್. ಸಿನಾಪ್ಸಿಸ್ ಅಂದರೆ ಇಷ್ಟು ಎಲ್ಲ ಡೀಟೇಲ್ ಆಗಿ ಹೆಂಗೆ ಹೇಳೋಕ್ಕಾಗತ್ತೆ ಸರ್ ನಾನು ಅಂತೆ. ಸೊ ಟುಡೇ ಯು ಅಕ್ಸೆಪ್ಟೆಡ್, ವಿ ಹ್ಯಾವ್ ಡನ್ ದ ಸಿನಿಮಾ. ಅನಂತ್ ಸರ್ ಈಸ್ ದಿ ಶಿವಣ್ಣ, ಡೋಂಟ್ ಮಿಸ್ಟೇಕ್ ಮಿ. ಶಿವಣ್ಣ ಎಷ್ಟು ಇಂಪಾರ್ಟೆಂಟ್, ಅಷ್ಟು ಫುಲ್ ಕಾಂಪ್ಲಿಮೆಂಟ್ ಮಾಡಿದ್ದಾರೆ ಅನಂತ್ ಸರ್. ಸರ್, ಐ ಪರ್ಸ್ನಲಿ ಇನ್ವೈಟ್ ಯು, ಪ್ಲೀಸ್ ಕಮ್ ಆನ್ ಸ್ಟೇಜ್ ಆ್ಯಂಡ್ ಟಾಕ್ ಟು ಫ್ಯೂ ವರ್ಡ್ಸ್. ಎಲ್ರಿಗೂ ನಮಸ್ಕಾರ. ಆಯುಷ್ಮಾನ್ ಭವ ಎಂಥ ಒಂದು ಸುಂದರ ಸ್ಟೇಟ್ಮೆಂಟ್.
ಇದೊಂಥರ ಆ ಸ್ಟೇಟ್ಮೆಂಟಲ್ಲಿ ಆಶೀರ್ವಾದ, ಆ ಭಗವಂತ ಆಶೀರ್ವಾದ ನಮ್ಮ ಯೋಗೀಶ್ ಅವರಿಗೆ ಮಾಡಲಿ ಅಂತ ನಾನು ಮೊಟ್ಟ ಮೊದಲು ಪ್ರಾರ್ಥಿಸಿದ್ದೇನೆ. ಇನ್ನೊಂದು, ದ್ವಾರಕೀಶ್ ಚಿತ್ರ 50 ವರ್ಷಗಳನ್ನು ಸಂಪನ್ನಗೊಳಿಸಿದೆ. ಪಿ ವಾಸು ಅವರು ದ್ವಾರಕೀಶ್ ಅವರ ಬಗ್ಗೆ ಮಾತಾಡಿದ್ದಾರೆ. ಆದರೆ ಒಂದು, ನಾನು ಅವರನ್ನ ನನ್ನ ತಮ್ಮ ದ್ವಾರಕೀಶ್ ಚಿತ್ರದಲ್ಲಿ ಕೆಲಸ ಮಾಡಿದ್ದೆ, ನನ್ನ ಪತ್ನಿ ಕೂಡ ಕೆಲಸ ಮಾಡಿದ್ದೆ, ಅದ್ರ ನನಗೆ ಅಂತ ಅವಕಾಶ ಒಗ್ಗಿರಲಿಲ್ಲ. ಆಟಗಾರ ಮಾಡಿದಾಗ ಅವಕಾಶ ಸಿಗುತ್ತೆ. ನಾನು ದ್ವಾರಕೀಶ್ ಅವ್ರ ಜೊತೆ ಕೆಲವು ಚಿತ್ರಗಳಲ್ಲಿ ನಟಿಸಿದ್ದೆ. ಅವರು ನಮಗೆ ಒಬ್ಬರೊಬ್ಬರ ಪರಿಚಯ ಇದ್ದರೂ ಕೂಡ ಒಂಥರ ಆತ್ಮೀಯತೆ ಇರಲಿಲ್ಲ ಅಂತ ಆತ್ಮೀಯತೆ. ಆದರೆ ಆಟಗಾರ ಮಾಡುವಾಗ ಅವ್ರ ಜೊತೆ ನಾನು ನಟಿಸಿದ್ದೆ, ಅನೇಕ ದಿನಗಳನ್ನು ಕಳೆದೆ. ಆವಾಗಲೇ ಅವರು ಹೇಗೆ ಈ 50 ವರ್ಷಗಳ ಕಾಲ ಇದನ್ನು ಎಷ್ಟೊಂದು ಅನೇಕ ಸಲ ಈ ಚಿತ್ರ ನಿರ್ಮಾಪಕನಾಗೋದು ಎಷ್ಟು ಕಷ್ಟ ಅನ್ನೋದು ಬಲ್ಲವರು ಬಲ್ಲರು. ಅಂಥದ್ರಲ್ಲಿ ಸತತವಾಗಿ ಅವ್ರು ಹೇಳಿದ್ರು, ನನ್ನಂತೂ ಸತತವಾಗಿ 8 ಫಿಲ್ಮ್ಗಳನ್ನು ನಾನು ಕಷ್ಟ ಅನುಭವಿಸಿದ್ರು ತಿಳ್ಕೊಂಡಿದ್ದೀನಿ. ನಿಜಕ್ಕೂ ನಮಗೆ ಹ್ಯಾಟ್ಸ್ ಆಫ್. 18 ಸಿನಿಮಾ ಹಾಗೆ ಅಂಥ ಒಂದು ಧೈರ್ಯ ಸ್ಥೈರ್ಯದಿಂದ ಚಿತ್ರರಂಗದಲ್ಲಿ ನಟನಾಗಿ ಬಂದ ನಂತರ ಏನೇನು ಸಾಧನೆ ಮಾಡಿದ್ದಾರೆ ಅವರಿಗೆ ನನ್ನ ಮೊದಲ ಅಭಿನಂದನೆಗಳನ್ನು ವಂದನೆಗಳನ್ನು ತಿಳಿಸ್ತೇನೆ. ಎರಡನೇದಾಗಿ ಗುರು ಕಿರಣ್ ಅವರು 100 ಚಿತ್ರಗಳನ್ನು ಪೂರ್ಣಗೊಳಿಸಿದ್ದಾರೆ, ಅವರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸಿ ಮುಂದೆ ಹೀಗೇನೆ ಒಳ್ಳೊಳ್ಳೆ ಸಂಗೀತವನ್ನು ಕೊಟ್ಟು ಇನ್ನೊಂದು 100 ಚಿತ್ರಗಳನ್ನೇ ನೀವು ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡುವಂತಾಗಲಿ ಅಂತ ನಾನು ನಿಮಗೆ ಹಾರೈಸ್ತೇನೆ. ಮೂರನೇದಾಗಿ, ನಮ್ಮ ಈಗೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇರೋದು ಇದು 52ನೇ ಚಿತ್ರ ನಮ್ಮ ಯೋಗೀಶ್ ಅವರು, ಅವ್ರಿಗೂ ಈ ಚಿತ್ರದಲ್ಲಿ ಯಾಕಂದ್ರೆ ನಾನು ಆಗಲೇ ಹೇಳಿದ ಹಾಗೆ ಆಯುಷ್ಮಾನ್ ಭವ ಆ ಟೈಟಲ್ನಲ್ಲೇ ಹೆಸರಿನಲ್ಲೇ ಆಶೀರ್ವಾದವಿದೆ. ಭಗವಂತ ಕರುಣಿಸ್ತಾನೆ, ಕನ್ನಡಿಗರು ನಿಮ್ಮನ್ನು ಬೆಂಬಲಿಸ್ತಾರೆ ಅಂತ ನನಗೆ ತುಂಬ ನಂಬಿಕೆ ಇದೆ. ಅವರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀರ. ಆಯುಷ್ಮಾನ್ ಭವ, ಬಹಳ ಯಶಸ್ವಿ ಭವ, ಒಳ್ಳೆ ದುಡ್ಡನ್ನು ಮಾಡೋ ಭವ. ಪಿ ವಾಸು ಅವರ ಜೊತೆ ನನಗೆ ಇದು ಮೊದಲ ಸಲ ಅವ್ರ ಜೊತೆ ಕೆಲಸ ಮಾಡುವಾಗ ಕುರಿತು ಯೋಗೀಶ್ ಅವರು ಹೇಳಿದ್ರು, ಡೈರೆಕ್ಟರ್ ಅವರು ಹೇಳಿದ್ದಾರೆ. ಅದು ನನಗೆ ಕೆಲವು ಸಲ ಈ ಸಿನಾಪ್ಸಿಸ್ ಓದಿದ್ಮೇಲೆ ಒಂಥರ ಆತ್ಮವಿಶ್ವಾಸ ಅಥವಾ ಆ ಕಾನ್ಫಿಡೆನ್ಸ್ ನನಗೆ ಯಾಕೋ ಕಾಣ್ತಿಲ್ಲ ನನ್ನಲ್ಲೇ. ಅದಕ್ಕೆ ಯಾಕಂದ್ರೆ ಹಿಂದಿನ ಚಿತ್ರ ಯಶಸ್ವಿ ಚಿತ್ರವನ್ನು ಆಟಗಾರದಲ್ಲಿ ಮಾಡಿದ ನಂತರ ಅಂಥದ್ದೇ ಅಥವಾ ಇಲ್ಲ ಇಲ್ಲ ಇದು ಅದಕ್ಕಿಂತ ಬೇರೆ ನೀವು ನೋಡಿ ಅಂತ ಯೋಗೀಶ್ ಹೇಳಿದ್ರು ಕೂಡ ನಾನು ಐ ಹ್ಯಾಡ್ ಮೈ ರಿಸರ್ವೇಷನ್ಸ್ ಅಂತ ನಾನು ಹೇಳಿದೆ. ಈ ಚಿತ್ರಕ್ಕೆ ನಾನು ಕ್ಷಮಿಸ್ಬಿಡುದು. ಅದ ನಂತರ ಅವ್ರು ಬಂದು ಏನು ಅವರು ಅವರು ಅವರಿಗೆ ಗೊತ್ತಿರುವಷ್ಟು ನನಗೆ ತಿಳಿಸಿದ್ರು. ಆದರೂ ನನ್ನ ಸಂಶಯಗಳು ದೃಢವಾಗಿರಲಿಲ್ಲ. ಅದರ ಚಿತ್ರಕ್ಕೆ ಹೋದ ಮೊದಲ ದಿವಸ ಪಿ ವಾಸು ಅವರು ಹೇಳಿದಾಗೆ ನನಗೆ ನಿಮ್ಮ ಜೊತೆ ಒಂದು ಅವರ್ ಕೊಡಿ ಅಂತ. ಇನ್ನು ಎಲ್ಲರೂ ಇನ್ನೇನು ಚಿತ್ರೀಕರಣ ಪ್ರಾರಂಭ ಆಗಬೇಕು ಅಂಥದ್ರಲ್ಲಿ ಅವರು ಬದಿಗೆ ಟೇಬಲ್ ಕುರ್ತಿ ಹಾಕಿ ಅಂತ ನಾವು ಕೂತ್ಕೊಂಡು ಅವರು ವಿಸ್ತಾರವಾಗಿ ನನ್ನ ಪಾತ್ರವನ್ನು ಅವರು ನನಗೆ ತಿಳಿ ಹೇಳಿದಾಗಲೇ ನನಗೆ ಹೌದಲ್ಲ ಇದರಲ್ಲಿ ಬಹಳಷ್ಟು ಆಸ್ಪದವಿದೆ ನಟಿಸುವುದಕ್ಕೆ, ವಿಷಯದಲ್ಲೂ ಕೂಡ ಗಾಂಭೀರ್ಯ ಇದೆ. ಒಂದು ರೀತಿ ಅವರೇ ಹೇಳಿದ ಹಾಗೆ ದೇಶ ಅಂದರೆ ಏನು, ದೇಶ ಅಂದರೆ ಕೋಟ್ಯಾಂತರ ಕುಟುಂಬಗಳು, ಕೋಟ್ಯಾಂತರ ಕುಟುಂಬಗಳಿಂದಲೇ ಒಂದು ದೇಶ ಅಂತ. ಅದು ಬಹಳ ಸತ್ಯದ ಮಾತು ವಾಸು ಅವರು ಹೇಳಿದ್ರು. ಯಾಕಂದ್ರೆ ಇಂದು ನಾವು ಪಾಶ್ಚಾತ್ಯ ಕೆಲವರು ನನ್ನ ಫೇವರೇಟ್ ಆಥರ್ ಇಂಗ್ಲಿಷ್ ನಾಟಕಗಳಲ್ಲಿ ಆರ್ಥರ್ ಮಿಲ್ಲರ್ ಅಂತ ಇದ್ರು, ಅವರು ಈ ಮಾತನ್ನು ಹೇಳಿದ್ರು. ಅಮೆರಿಕಾದ ಒಂದು ದೇಶ ಅಂದ ನಿಜವಾಗಿ ಕಟ್ಟುವವರು ಅವರು ಯಾರು ಅಂದ್ರೆ ಒಂದೊಂದು ಮನೆತನ, ಒಂದೊಂದು ಮನೆ, ಈ ದೇಶದ ಎಲ್ಲ ಮನೆಗಳು ಸೇರಿ ಈ ದೇಶ ಆಗಿದೆ ಅನ್ನೋದನ್ನು
ಆ ಮಾತನ್ನ ವಾಸು ಅವರು ಹೇಳಿದ್ರು. ನಮಗೆ ಅನುಭವಕ್ಕೆ ಕೊಟ್ಟವನು ಯೋಗೀಶ್. ಯಾಕಂದ್ರೆ ನಾವೆಲ್ಲ ನಮ್ಮ ಹಳೆ ಕಾಲದಲ್ಲಿ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಅಂತೆಲ್ಲ ಅಂತಿದ್ವಿ. ನಮ್ಮ ತಂದೆಯವರು ಕೂಡ ಅವರು ಊರಿಗೆ ಕರ್ಕೊಂಡು ಹೋದಾಗೆಲ್ಲ ಹೇಳೋರು, ನೋಡು ಇದು ಈ ಮನೆಯಲ್ಲಿ ನಿಮ್ಗೆ ಗೊತ್ತಿಲ್ಲ, ನಾವು ಒಂದು ಟೈಮ್ ಇತ್ತು 200-300 ಜನ ಇರ್ತಿದ್ವಿ ಇಲ್ಲಿ. 200-300 ಜನ ಮನೆಯಲ್ಲಿ ಸ್ವಲ್ಪ ಅತಿಶಯೋಕ್ತಿ ಇರಬಹುದು ಅಂತ ಅನಿಸಿದ್ರು ಕೂಡ ಕಡೆಗೆ ಯೋಚನೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಈ ವಾಸು ಅವರು ಹೇಳಿದ ಹಾಗೆ ಒಂದೊಂದು ಮನೆ ಸೇರಿ ಕೋಟ್ಯಾಂತರ ಮನೆಗಳೇ ಈ ದೇಶವನ್ನು ಕಟ್ಟಿದ್ದಾರೆ ಅಂತ ನಿಜಕ್ಕೂ ಅನ್ನಿಸ್ತು. ಆ ಯೋಚನೆ ಈ ಚಿತ್ರದಲ್ಲಿ ವಾಸು ಅವರು ಯಶಸ್ವಿಯಾಗಿ ತಂದಿದ್ದಾರೆ. ನನಗೂ ಕೂಡ ನೋಡಿ ಕುಟುಂಬ ಎಷ್ಟು ದೊಡ್ಡದು, ಸುಮಾರು 30 ಜನ ಇರುವ ಒಂದು ದೊಡ್ಡ ಮನೆ ನಮಗೆ ಬೇಕಾಗಿತ್ತು. ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡಿ ಮಾಡಿ ಯೋಗೀಶ್ ಅವರು ಅದನ್ನು ಸಾಧ್ಯ ಮಾಡಿದರು. ಅದು ಸುಮಾರು ನಾನೇ ಸುಮಾರು 30 ದಿವಸ, ನಾನಿರೋ 10 ದಿವಸ ಮಾತ್ರ ಆಯ್ತು ಅನ್ಕೊಂಡ್ರೆ ಅದು 30 ದಿವಸ ಇದಕ್ಕೋಸ್ಕರ ಹಾಗೆ ಮಾಡಬೇಕಾಯ್ತು. ಭಾಳ ಸಂತೋಷವಾಯಿತು. ಯಾಕಂದರೆ ಅಲ್ಲಿ ಇನ್ನೊಂದು ಏನು ನಡೀತು ಅಂದರೆ ಅಷ್ಟೊಂದು ದೊಡ್ಡ ಪಾತ್ರ ವರ್ಗ, ನನಗೆ 4 ಸ್ನೇಹಿತರು, 3 ಗಂಡು ಮಕ್ಕಳು, 3 ಸೊಸೆಯಂದರು, ಒಂದು 6-8 ಮೊಮ್ಮಕ್ಕಳು, ಇನ್ನು ಎಷ್ಟು ಅಂತ ನಾನು ಇನ್ನೂ ಲೆಕ್ಕ ಸರಿಯಾಗಿ ಸಿಕ್ಕಿಲ್ಲ. ಆ ರೀತಿ ಮಾಡುತ್ತಲೇ ನಾನು ಕೆಲವರು ಈ ಅವಸರದಲ್ಲಿ ನಮ್ಮ ಸೊಸೆಯಂದರಿಗೆ ಸರಿಯಾಗಿ ಹೆಸರು ಕರೆಕ್ಟ್ ಆಗಿ ಇವ್ರ ಹೆಸರು ಇಲ್ಲ ಇಲ್ಲ ಅವ್ರಿಗೆ ಕೊಡೋಣ ಸರ್ ಕೊಡೋಣ ಅಂತ, ಇಲ್ಲ ನಾನೇ ಕೊಡ್ತೇನಪ್ಪ ಅಂತ ಎಲ್ರಿಗೂ. ಯಾಕಂದ್ರೆ ಇದ್ರ ನನ್ನ ಗೋಪಾಲಕೃಷ್ಣನೋ ಏನೋ ಹೆಸರು ಇದ್ದಿತ್ತು ತಂದಿದ್ದು ಗೋಪಾಲಕೃಷ್ಣ. ಸೊ ಎಲ್ಲ ಈ ಇವರು ಭಾಗವತ ಧರ್ಮ ಅಂತ ಹೇಳ್ತಾರೆ, ಭಾಗವತದಲ್ಲಿ ಬರುವಂಥ ಅಥವಾ ಮಹಾಭಾರತದಲ್ಲಿ ಬರುವಂಥ ಎಲ್ಲ ಹೆಸರುಗಳನ್ನು ಒಬ್ಬೊಬ್ಬರಿಗೆ ಕೊಟ್ಕೊಂಡು ಬಂದು ನನಗೆ ಉತ್ತರ ಆನಂದ ಸಿಕ್ತು. ಜಾಯಿಂಟ್ ಹಿಂದೂ ಫ್ಯಾಮಿಲಿ ಕಲ್ಪನೆ ಏನು ಅನ್ನೋದನ್ನು ಪಿ ವಾಸು ಅವರು ಒದಗಿಸಿದರು. ಮತ್ತೆ ಮೊದಲು ನನಗೆ ಭಾಳ ಹೆಸಿಟೇಷನ್ ಇತ್ತು, ನಂತರ ಅವರು ಅವರು ನನ್ನಲ್ಲಿ ಧೈರ್ಯ ತುಂಬಿದ್ರು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ನಾಟ್ ದಟ್ ಐ ಕಾನ್ಫಿಡೆನ್ಸ್ ಇನ್ ಮೈಸೆಲ್ಫ್ ಅಂತ ರೋಲ್. ಕೆಲವು ಸಲ ಯು ನೀಡ್ ವೆರಿ ಸ್ಟ್ರಾಂಗ್ ಡಿರೆಕ್ಟರ್ ಟು ನಿಮಗೆ ಮನಸ್ಸಿನಲ್ಲಿ ಏನಿದೆ ಅದನ್ನು ಪುಟ್ ಅಕ್ರಾಸ್ ಮಾಡೋದಕ್ಕೆ ಇಂಥ ನಿರ್ದೇಶಕರು ನನಗೆ ಮೊದಲ ಸಲವೇ ಅವ್ರ ಜೊತೆ ಕೆಲಸ ಮಾಡಿದ್ರು ಕೂಡ ಅನೇಕ ವರ್ಷಗಳಿಂದ ಇವರನ್ನ ನಾನು ಬಲ್ಲೆ ಅನ್ನೋ ಒಂದು ಭಾವನೆ ಬಂತು. ಬಹಳ ಸಂತೋಷವಾಯಿತು. ಇನ್ನು ಈ ಚಿತ್ರದ ಬಗ್ಗೆ ಅಂದರೆ ಎಲ್ಲರೂ ಇದ್ದಾರೆ, ಮುಖ್ಯವಾಗಿ ನಾನು ರಜಿತಾ ರಾಮ್ ಕೂಡ ಒಳ್ಳೆ ಒಂದು ಪಾತ್ರ ಮಾಡಿದ್ದು ಸುಂದರವಾಗಿ. ಆ ಕುರಿತು ನಾನೇನು ಹೇಳೋಕೆ ಹೋಗೋದಿಲ್ಲ, ಯಾಕಂದರೆ ದ್ಯಾಟ್ ಇಸ್ ಅ ಡಿಗ್ರಿ ಆಫ್ ಸಸ್ಪೆನ್ಸ್ ಇದೆ. ನಾನು ಈ ಹಿಂದೆ ಅನೇಕ ಚಿತ್ರಗಳನ್ನು ಶಿವರಾಜ್ ಕುಮಾರ್ ಅವರ ಜೊತೆ ಮಾಡಿದ್ದೀನಿ, ಆದರೆ ಯಾಕೋ ಹೇಗೋ ಒಂದು ಸುಸಂಧಿ ಈ ಚಿತ್ರದಲ್ಲಿ ನಾನು ಅವ್ರ ಜೊತೆ ಅವರು ನಮ್ಮಿಬ್ಬರ ಮಧ್ಯೆ ಆತ್ಮೀಯತೆ ಭಾಳ ಬೆಳೆಯಿತು ಅಂತ ಹೇಳೋದಕ್ಕೆ ಭಾಳ ಇಷ್ಟ ಶಿವರಾಜ್ ಕುಮಾರ್ ಹೇಳಿ. ಈ ಯಶಸ್ಸು, ಈ ಚಿತ್ರದ ಯಶಸ್ಸು ಈ ಚಿತ್ರ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಮಾತ್ರವಲ್ಲ, ಇದು ಬಹಳ ಮುಖ್ಯ ಈ ಸಂದರ್ಭದಲ್ಲಿ. ಅದು ನಮ್ಮ ಯಾಕಂದರೆ ಆಯುಷ್ಮಾನ್ ಭವ ಈ ಚಿತ್ರದ ಯಶಸ್ಸು ಯಶಸ್ವಿ ಆಗುತ್ತದೆ ಅನ್ನೋ ಭರವಸೆ ನನಗಿದೆ. ಇದರ ಎದುರು ಕನ್ನಡದ ಯಶಸ್ಸು, ಕನ್ನಡಿಗರ ಯಶಸ್ಸು ಅಂತ ನಾನು ಈ ಮೊದಲೇ ಹೇಳಲು ಮಾಡಿದ್ದೀನಿ. ಯಶಸ್ಸು ನೀಡಿ, ಕನ್ನಡಿಗರೆಲ್ಲ ಈ ಚಿತ್ರವನ್ನು ನೋಡಲಿ. ಅತಿ ಹೆಚ್ಚು ಜನ ಕನ್ನಡಿಗರು ನೋಡಿದ ಚಿತ್ರ ಅಂದರೆ ಆಯುಷ್ಮಾನ್ ಭವ ಆಗಲಿ ಅಂತ ನಾನು ಭಗವಂತನಲ್ಲೂ ಕನ್ನಡಿಗರಲ್ಲೂ ಪ್ರಾರ್ಥಿಸಿ ಅಮೇರಿಕೆಗೆ ವಂದಿಸ್ತೇನೆ. ಎಷ್ಟು ಪ್ರೊಡ್ಯೂಸರು ಇಂಡಸ್ಟ್ರೀಲಿ 50 ಇಯರ್ಸ್ ಪಿಕ್ಚರ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ, ಆದರೆ ವಿ ಕ್ಯಾನ್ ಕೌಂಟ್ ಸೌತ್ ಇಂಡಿಯನ್ ಫಿಲಿಮ್ ಚೇಂಬರ್ ಖಂಡಿತ ಈ 50 ಇಯರ್ಸ್ ಪಿಕ್ಚರ್ಸ್ ಪ್ರೊಡ್ಯೂಸರ್ಸ್ ಎಲ್ರಿಗೂ ಒಂದು ಫೆಲಿಸಿಟೇಷನ್ ಮಾಡಬೇಕು ಅಂತ ನಾನು ಆ ಅಸೋಸಿಯೇಷನ್ ಮೆಂಬರ್ ಬಗ್ಗೆ ಕೇಳ್ತೀನಿ. ವಿ ಹ್ಯಾವ್ ಟು ಆನರ್ ದುರ್ಗೇಶ್ ಚಿತ್ರ ಫಾರ್ 50 ಇಯರ್ಸ್ ಆಫ್ ಫಿಲ್ಮ್ಸ್. ಐ ವಿಲ್ ರಿಕ್ವೆಸ್ಟ್ ಫಿಲಿಮ್ ಚೇಂಬರ್ ಟು ಫೆಲಿಸಿಟೇಟ್ ಆಲ್ ದಿ 50 ಇಯರ್ಸ್ ಪ್ರೊಡ್ಯೂಸರ್ಸ್. ಗ್ರೇಟ್ ಸರ್, ಯು ಆರ್ ಗ್ರೇಟ್. ಈಗ ನಾವು ಆ ರೆಸ್ಪೆಕ್ಟು ಎಲ್ಲರೂ ಒಂದ್ಸಲ ಪ್ಲೀಸ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಕ್ಲಾಪ್ ಫಾರ್ ಇಟ್. ಗ್ರೇಟ್ ಫಾರ್ ಯುವರ್ ಚಿತ್ರ ಟು ಆಲ್ ಯು
blessing, sir, from you to our industry, the great industry, Kannada industry. You have done a wonders in Kannada industry and as well as Tamil industry. All Bhashe, you have done films. Great, sir, great. God bless. I'll take your blessing, sir. ಆಗಲೇ ಅಪ್ಪ ಹೇಳ್ದಂಗೆ ವರ್ಷ ನಾವು ಪಿಕ್ಚರ್ ಮಾಡಿದ್ದೀವಿ ಅಂದರೆ ಅದರಲ್ಲಿ ವೀರಸ್ವಾಮಿ ಅವರ ಒಂದು ದೊಡ್ಡ ಹೆಲ್ಪ್ ಇದೆ. ವಿಥೌಟ್ ಹಿಮ್ ಅಪ್ಪ ಕುಂಟ ಮೇ ಕುಳ್ಳ ಏಜೆನ್ 00 ಸಿಂಗಪುರ ರಾಜಕೊಳ್ಳ ತನಕ. ಅದಕ್ಕೆ ಇವತ್ತು ಬಿ ಬ್ರದರ್ ರವಿಚಂದ್ರನವರೇ ಬನ್ನಿ ಬಂದು ನೀವು ಆಯುಷ್ಮಾನ್ ಭವ ಸಿನಿಮಾದಾಗೆ ಲಾಂಚ್ ಮಾಡಬೇಕು. ಅನಂತನಾಗ್ ಸರ್, ದ್ವಾರಕೀಶ್ ಸರ್, ಅಂಬುಜಾ ಮೇಡಮ್, ಬಿ ಮನೋಹರ್ ಸರ್, ಗುರುಕಿರಣ್ ಸರ್ ಎಲ್ಲರೂ ವೇದಿಕೆಯ ಜೊತೆ ಇರಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್. ತಿಮ್ಮಪ್ಪ ಬಾಬು ಅವರು ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಧರಿಸುವಿನ ಬಿಡುಗಡೆ ಮಾಡ್ತಾ ಇದ್ದಾರೆ.